ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚರ. ತುಮಕೂರಿನ ಜಯನಗರ ಪೊಲೀಸ್ ಠಾಣೆಯ ವತಿಯಿಂದ ಈ ವ್ಯಾಪ್ತಿಗೆ ಬರುವ ದಲಿತರ ದೂರುಗಳನ್ನು ಆಲಿಸಲು ಸರ್ಕಾರಿ ಶಾಲೆಯಲ್ಲಿ ಡಿಎಸ್ಎಸ್ಎಸ್ ಸಭೆ ನಡೆಸಲಾಯಿತು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಯನಗರ ಪೊಲೀಸ್ ಠಾಣೆಯ ಪಿಎಸ್ಐ ಮಂಜುನಾಥ್ ಮಾತನಾಡಿ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಕೇವಲ ಮೂಲಭೂತ ಹಕ್ಕುಗಳನ್ನು ಮಾತ್ರ ಜನರಿಗೆ ಕೊಟ್ಟಿಲ್ಲ, ಅವುಗಳ ಜೊತೆ ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ. ಈ ಕರ್ತವ್ಯಗಳನ್ನು ಸಾರ್ವಜನಿಕರು ಜವಾಬ್ದಾರಿಯಿಂದ ನಿಭಾಯಿಸಬೇಕೆಂದು ಹೇಳಿದರು. ಇನ್ನು ಸಾರ್ವಜನಿಕರ ಆಸ್ತಿಪಾಸ್ತಿ ಸುರಕ್ಷತೆ ಕಾಪಾಡುವುದು ನಮ್ಮ ಕರ್ತವ್ಯವೆಂದು ತಿಳಿಸಿದರು. ಜೊತೆಗೆ ಪೊಲೀಸರು ನಿಮ್ಮ ಸುರಕ್ಷತೆಗಾಗಿ 112 ಅನ್ನು ಜಾರಿಗೆ ತಂದಿದ್ದು, ಇದಕ್ಕೆ ಕರೆ ಮಾಡಿ 10 ನಿಮಿಷಗಳ ಒಳಗಾಗಿ ಸ್ಥಳಕ್ಕೆ ಆಗಮಿಸುತ್ತಾರೆ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದಲ್ಲಿ ಈ ನಂಬರ್ಗೆ ಕರೆ ಮಾಡಿ ಪೊಲೀಸರ ಸಹಾಯ ಪಡೆಯಬೇಕೆಂದು ತಿಳಿಸಿದರು. ಮೊದಲಿಗೆ ನಾನು ನಿಮಗೆ ಇಲಾಖೆ ವಿಚಾರದಲ್ಲಿ ಏನೆಲ್ಲ ನಿಮಗೆ ಇವಾಗ ಅನುಕೂಲತೆಗಳಿದ್ದಾವೆ ಅದನ್ನು ಹೇಗೆ ನೀವು ಸದ್ಬಳಕೆ ಮಾಡ್ಕೊಬೇಕು, ಮತ್ತೆ ಪೊಲೀಸರ ಜೊತೆಗೆ ಯಾವ ರೀತಿ ಒಡನಾಟ ಇಟ್ಕೊಬೇಕು, ನಿಮ್ಮ ಸಹಕಾರ ಪೊಲೀಸ್ಗೆ ಎಷ್ಟು ಮುಖ್ಯ, ನಿಮ್ಮ ಸಹಕಾರದಿಂದ ಪೊಲೀಸಿಗೆ ಜನಸ್ನೇಹಿ ಪೊಲೀಸಿಗೆ ಹೇಗೆ ಪರಿವರ್ತನೆ ಆಗ್ತಾರೆ ಪೊಲೀಸ್ನವರು, ಈ ವಿಚಾರದಲ್ಲಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಿಮಗೆ ಗೊತ್ತಿದೆ, ಮೊದಲೆಲ್ಲ ನಾವು ಏನೇನೋ ಸಮಸ್ಯೆ ಆದರೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಡಯಲ್ ಮಾಡ್ತಾ ಇದ್ವಿ, 100 ಅಂದರೆ ಹೊಡಿತಾ ಇದ್ವಿ, 100ಕ್ಕೆ ನಾವು ಡಯಲ್ ಮಾಡಿದ್ರೆ ಕಂಟ್ರೋಲ್ ರೂಮ್ಗೆ ಹೋಗೋದು. ಈಗ ಅದನ್ನು ತೆಗೆದಾಕಿದ್ದಾರೆ, ಅದನ್ನು ತೆಗೆದು ಈಗ 112 ಮಾಡಿದ್ದಾರೆ. ನೀವು ನಿಮ್ಮ ಮನೆ ಹತ್ರ ಏನೇ ಸಮಸ್ಯೆ ಇರಲಿ, ಯಾರೋ ಗಲಾಟೆ ಮಾಡ್ಕೊತ ಇರ್ತಾರೆ, ಹೊಡೆದಾಡ್ಕೊತ ಇರ್ತಾರೆ, ಅಥವಾ ಕಪ್ಪಕ್ಕ ಜಗಳ ಮಾಡ್ಕೊತ ಇರ್ತಾರೆ ನೀರಿನ ವಿಚಾರಕ್ಕೋ ಅಥವಾ ಏನೋ ಬೀದಿ ವಿಚಾರಕ್ಕೋ, ಯಾವ್ದು ವಿಚಾರಕ್ಕೋ ಗಣಿಯಂತಿ ಜಗಳ ಮಾಡ್ಕೊತ ಇರ್ತಾರೆ ಅಥವಾ ತಂದೆ ಮಕ್ಕಳು ಹೊಡೆದಾಡ್ಕೊಂತಿರ್ತಾರೆ, ಯಾವುದೇ ವಿಚಾರಕ್ಕಿರಲಿ. ಇನ್ನು ಉಪ್ಪಾರಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ನಡೆದ ಈ ಸಭೆಯಲ್ಲಿ ಜಯನಗರ ವ್ಯಾಪ್ತಿಯ ದಲಿತ ನಾಯಕರು, ಮುಖಂಡರು ಹಾಗೂ ಸ್ಥಳೀಯರು ಭಾಗವಹಿಸಿದ್ದರು. ಚೇತನ್, ಅಮೋಕ್ ಟಿವಿ, ತುಮಕೂರು. ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣೆ ಸಮಿತಿಯಿಂದ ಕರ್ನಾಟಕ ಕೊಳಚೆ ಪ್ರದೇಶಗಳ ಅವಧಿ ನಿಯಮ 1973 ಕಲಂ 3 ಮತ್ತು ಕಲಂ 17 ಅನ್ನು ಉಲ್ಲಂಘಿಸುತ್ತಿರುವ ಸ್ಲಂ ಬೋರ್ಡ್ ಆಯುಕ್ತರ ಮೇಲೆ ಕ್ರಮ ಜರುಗಿಸಲು ಒತ್ತಾಯಿಸಿ ರಾಜ್ಯವ್ಯಾಪ್ತಿ ಪ್ರತಿಭಟನೆ ಅಂಗವಾಗಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಾಯ್ದೆ ಉಲ್ಲಂಘಿಸುತ್ತಿರುವ ಆಯುಕ್ತರಿಗೆ ಹೇಳಿ ಧಿಕ್ಕಾರ. ಸ್ಲಂ ಕಾಯ್ದೆಯನ್ನು ಉಲ್ಲಂಘಿಸುತ್ತಿರ್ತಕ್ಕಂತ ಆಯುಕ್ತರಿಗೆ ಹೇಳಿ ಧಿಕ್ಕಾರ. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಸ್ಲಂ ಜನಾಂದೋಲನ ಸಂಚಾಲಕರ ಎನ್ ನರಸಿಂಹಮೂರ್ತಿ, ಸ್ಲಂ ಕಾಯ್ದೆ ಕಲಂ 3ರಲ್ಲಿ ಕೊಳಚೆ ಪ್ರದೇಶಗಳ ಘೋಷಣೆಯಲ್ಲಿ ಉಲ್ಲೇಖಿಸಿರುವಂತೆ ಯಾವುದೇ ಬಗೆಯಲ್ಲಿ ಮನುಷ್ಯ ವಾಸಕ್ಕೆ ಯೋಗ್ಯವಲ್ಲವೆಂದು ಅಥವಾ ಮನುಷ್ಯ ವಾಸಕ್ಕೆ ಪ್ರದೇಶವು ತಗ್ಗಿನಲ್ಲಿರುವುದು ಅನೈರ್ಮಲ್ಯಕರ, ಹೊಲಸು, ಮಿತಿಮೀರಿದ ಸಂದಣಿ, ಕಟ್ಟಡಗಳ ಜೀರ್ಣಾವಸ್ಥೆ, ಜನನಿ ಬಿಡತೆ, ದೋಷಪೂರ್ಣ ವ್ಯವಸ್ಥೆ ಮತ್ತು ಬೀದಿಗಳು ಇಕ್ಕಟ್ಟಾಗಿರುವುದು, ವಾಯು ಸಂಚಾರ, ದೀಪ ಅಥವಾ ನೈರ್ಮಲ್ಯ ಸೌಲಭ್ಯಗಳ ಅಭಾವ ಅಥವಾ ಯಾವುದೇ ಸುರಕ್ಷತೆ ಇಲ್ಲದಿರುವ ಮತ್ತು ಆರೋಗ್ಯಕ್ಕೆ ಹಾನಿಕರವೆಂದು ಮನದಟ್ಟಾದಲ್ಲಿ ಅಂತಹ ಪ್ರದೇಶಗಳನ್ನು ಕೊಳಚೆ ಪ್ರದೇಶವೆಂದು ಘೋಷಿಸಬಹುದಾಗಿದೆ ಎಂದರು. ಆದರೆ 2021ರಿಂದ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಆಯುಕ್ತರಾಗಿ ಬಂದಿರುವ ಬಿ ವೆಂಕಟೇಶ್ ಮೌಖಿಕವಾಗಿ ಮತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂಬಂಧಪಟ್ಟ ಇಲಾಖೆಯ ಇಂಜಿನಿಯರ್ ಮತ್ತು ಕಂದಾಯ ಅಧಿಕಾರಿಗಳಿಗೆ ಸೂಚನೆ ನೀಡಿ ಖಾಸಗಿ ಮಾಲೀಕತ್ವದಲ್ಲಿರುವ ಕೊಳಚೆ ಪ್ರದೇಶಗಳನ್ನು ಘೋಷಣೆ ಮಾಡದಂತೆ ತಿಳಿಸಿದ್ದಾರೆ. ಹಾಗಾಗಿ ಇಡೀ ರಾಜ್ಯದಲ್ಲಿ 2 ವರ್ಷಗಳಿಂದ ಖಾಸಗಿ ಮಾಲೀಕತ್ವದಲ್ಲಿರುವ 100ಾರು ಸ್ಲಂಗಳು ಘೋಷಣೆಯಾಗಿರುವುದಿಲ್ಲ. ಇದರಿಂದಾಗಿ ಸಂವಿಧಾನ ಸ್ಲಂ ನಿವಾಸಿಗಳಿಗೆ ನೀಡಿದ ವಾಸಿಸುವ ಮತ್ತು ಬದುಕುವ ಹಕ್ಕಿನ ಉಲ್ಲಂಘನೆಯಾಗುತ್ತಿದ್ದು ಕಾಯ್ದೆ ಮತ್ತು ಕಾನೂನು ಧಿಕ್ಕರಿಸಿ ನಿರಂಕುಶತ್ವ ಧೋರಣೆ ತೋರಿರುವ ಈಗಿನ ಮಂಡಳಿ ಆಯುಕ್ತರ ಮೇಲೆ ಕಾನೂನು ಕ್ರಮ ಜರುಗಿಸಿ ಮೂಲ ಕಾಯ್ದೆಯ ಆಶಯ ಈಡೇರಲು ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ಒತ್ತಾಯಿಸಿದರು. ಕಾಯ್ದೆಯನ್ನು ಜಾರಿಗೆ ತಂದರು. ಆ ಕಾಯ್ದೆಯಲ್ಲಿ ಯಾವುದು ಮಾನವ ವಾಸಕ್ಕೆ ಯೋಗ್ಯವಲ್ಲದಂಥ ಸ್ಥಳ ಇದೆ, ಅದು ಸರ್ಕಾರಿ ಇರಲಿ ಅಥವಾ ಖಾಸಗಿ ಭೂಮಿ ಇರಲಿ, ಯಾವುದೇ ಭೂಮಿ ಆಗಿರಲಿ, ಮಾನವ ವಾಸ ಮಾಡಲಿಕ್ಕೆ ಯೋಗ್ಯವಲ್ಲದಂಥ ಸ್ಥಳದಲ್ಲಿ ಜನರು ವಾಸ ಮಾಡ್ತಿದ್ರೆ ಅದನ್ನು ಕೊಳಚೆ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತೇಳಿ ಸ್ಲಂ ಕಾಯ್ದೆ 1973 ಕಲಂ 3ರಲ್ಲಿ ಡೆಫಿನೇಷನನ್ನು ಕೊಟ್ಟಿದ್ದಾರೆ. ಆದರೆ ಕಳೆದ 2 ವರ್ಷದಿಂದ ರಾಜ್ಯದಲ್ಲಿ 2021ರಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಹೊಸದಾಗಿ ಬಂದಿರತಕ್ಕಂಥ ಆಯುಕ್ತರು ಸರ್ಕಾರಕ್ಕೆ ಬರ್ಡನ್ ಆಗುತ್ತೆ ಅಂತ ಒಂದು ಕಾರಣವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಖಾಸಗಿ ಮಾಲೀಕತ್ವದಲ್ಲಿರ್ತಕ್ಕಂಥ ಕೊಳಚೆ ಪ್ರದೇಶಗಳನ್ನು ಘೋಷಣೆ ಮಾಡಬಾರ್ದು ಅಂತ ಹೇಳಿ
ಒಂದು ಮೌಖಿಕವಾಗಿರ್ತಕ್ಕಂಥ ಆದೇಶವನ್ನು ಕೊಟ್ಟು ಸ್ಲಮ್ ಬೋರ್ಡ್ ಅಧಿಕಾರಿಗಳನ್ನು ಮತ್ತು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇಲ್ಲದೇ ಈ ಸ್ಲಮ್ ಘೋಷಣೆ ಪ್ರಕ್ರಿಯೆಯನ್ನು ನಿಲ್ಲಿಸಿರ್ತಕ್ಕಂಥದ್ದಿದೆ. ಹಾಗಾಗಿ ಇಸ್ಲಾಂ ಕಾಯ್ದೆಯಲ್ಲಿ ಇನ್ನು ಈ ಪ್ರತಿಭಟನೆಯನ್ನು ಬೆಂಬಲಿಸಿ ಪೌರ ಕಾರ್ಮಿಕ ಮುಖಂಡರಾದ ಎನ್ ಕೆ ಸುಬ್ರಹ್ಮಣ್ಯ, ಸ್ಲಂ ಸಮಿತಿ ಗೌರವಾಧ್ಯಕ್ಷರಾದ ದೀಪಿಕಾ, ಅರುಣ್ ಪದಾಧಿಕಾರಿಗಳು ಮತ್ತಿತರರು ಹಾಜರಿದ್ದರು. ಇನ್ನು ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಅದ್ಧೂರಿಯಾಗಿ ಸನ್ಮಾನಿಸಲಾಯಿತು. ಕೋವಿಡ್ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಹೆಚ್ಚಿನ ಆರ್ಥಿಕ ನೆರವು ನೀಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರನ್ನು ಗೌರವಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಯಡಿಯೂರಪ್ಪರವರು, ತಾವು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಪತ್ರಕರ್ತರಿಗೆ ಒಳ್ಳೆಯ ಕೆಲಸ ಮಾಡಿದ್ದೇನೆ ಎಂಬ ಆತ್ಮತೃಪ್ತಿ ಇದೆ ಎಂದು ಹೇಳಿದರು. ಸಾಕಷ್ಟು ಕೆಲಸ ಮಾಡಿದ್ದೇನೆ ಎಂಬ ಆತ್ಮತೃಪ್ತಿ ಮತ್ತು ಸಂತಸ ನನಗಿದೆ. ಸಂವಿಧಾನದ 4ನೇ ಅಂಗ ಅಂತ ಕರೆಸಿಕೊಳ್ಳುವಂತಹ ಪತ್ರಿಕಾ ರಂಗ ಕೋವಿಡ್ ಸಂದರ್ಭದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಿದಂತಹದ್ದು ಶ್ಲಾಘನೀಯವಾದಂತಹದ್ದು. ಹೀಗಾಗಿಯೇ ಪತ್ರಕರ್ತರನ್ನು ಕೋವಿಡ್ ವಾರಿಯರ್ಸ್ ಅಂತ ಘೋಷಿಸಿ ಪತ್ರಿಕಾ ವಿತರಕರು ಸೇರಿದಂತೆ ಸುಮಾರು 25,000 ಹೆಚ್ಚು ಪತ್ರಕರ್ತರು ಮತ್ತು ಅವರ ಕುಟುಂಬದವರಿಗೆ ಉಚಿತವಾಗಿ ಆದ್ಯತೆ ಮೇಲೆ ಲಸಿಕೆ ಹಾಕಲಾಗಿತ್ತು. ಕೋವಿಡ್ 2ನೇ ಸಂದರ್ಭದಲ್ಲಿ ಪತ್ರಕರ್ತರು ಕಡಕಡೆಯಿಂದ ದುಡಿದಿದ್ದಾರೆ. ಕೋವಿಡ್ನಿಂದ ಮೃತಪಟ್ಟ ರಾಜ್ಯದ ಎಲ್ಲ ಪತ್ರಕರ್ತರಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 5,00,000 ಪರಿಹಾರ ನೀಡಲಾಗಿದೆ. ಕೊರೋನಾ ಸಂಕಟದ ಸಮಯದಲ್ಲಿ ಕರ್ನಾಟಕದ ಕಾರ್ಯನಿರತ ಪತ್ರಕರ್ತರ ಸಂಘ ವತಿಯಿಂದ ಪತ್ರಕರ್ತರಿಗೆ ದಿನಸಿ ಕಿಟ್ಗಳನ್ನು ವಿತರಿಸುವ ಮೂಲಕ ಅವರಿಗೆ ನೆರವಿಗೆ ಧಾವಿಸಿದ ಕ್ರಮ ಅತ್ಯಂತ ಶ್ಲಾಘನೀಯವಾದಂಥ ಸಂಗತಿಯನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ತುಮಕೂರಿನಲ್ಲಿ ಪತ್ರಕರ್ತರ ಭವನ ನಿರ್ಮಾಣ ಮಾಡೋಕ್ಕೆ ನಾನು ಮುಖ್ಯಮಂತ್ರಿಯಾಗಿ 25,00,000 ನೀಡಿದ್ದೆ. ಇಲ್ಲಿನ ಪತ್ರಕರ್ತರ ಸಂಘ ಎಲ್ಲರ ಸಹಕಾರ ಪಡೆದು 75,00,000 ವೆಚ್ಚದಲ್ಲಿ ಸುಂದರ ಕಟ್ಟಡ ನಿರ್ಮಾಣ ಆಗಿದೆ. ಈ ಕಟ್ಟಡಕ್ಕೆ ವಾರ್ತಾ ಇಲಾಖೆ ಬೀಗಾಕಲಾಗಿತ್ತು. ಈ ರೀತಿ ರಾಜ್ಯದ ಹಲವು ಕಡೆ ಸಮಸ್ಯೆ ಇತ್ತು. ನಿಮ್ಮ ರಾಜ್ಯಾಧ್ಯಕ್ಷರಾದ ಶಿವನಾಂತ ಗುರೂರ್ ಅವರು ನಮಗೆ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಸಭೆ ನಡೆಸಿದಾಗ ಸಂಪೂರ್ಣ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ಭಾಗವಹಿಸಿ ಇಲ್ಲಿ ಸಮಸ್ಯೆ ಹೇಳಿದಾಗ ಈ ಭವನದ ನಿರ್ವಹಣೆಯನ್ನು ಪತ್ರಕರ್ತರ ಸಂಘದ ನಿರ್ವಹಣೆಗೆ ಆದೇಶಿಸಿದ್ದೆ. 18,00,000 ವೆಚ್ಚದಲ್ಲಿ ಪಾಲಿಕೆಯಿಂದ ನವೀಕರಣ ಮಾಡ್ತಾ ಇರುವಂತಹದ್ದು ಸಹ. ಇನ್ನು ಈ ವೇಳೆಯಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವ ಅರಗ ಜ್ಞಾನೇಂದ್ರ, ಸಂಸದ ಜಿಎಸ್ ಬಸವರಾಜ್, ಶಾಸಕ ಜ್ಯೋತಿ ಗಣೇಶ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು, ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್, ಪತ್ರಕರ್ತರ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಬಿವಿ ಮಲ್ಲಿಕಾರ್ಜುನಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನೆಲಮಂಗಲ ತಾಲೂಕಿನಲ್ಲಿ ಐಪಿಎಲ್ ಮಾದರಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ ಟಿ ಬೇಗೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯರಾದ ಬಿಕೆ ಮುನಿರಾಜು ನೇತೃತ್ವದಲ್ಲಿ ಆಯೋಜಿಸಿದ್ರು. ಇದರ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಶ್ರೀನಿವಾಸಿ ಡಿಜೆ ಆಗಿರುವಂತಹ ಡಿಜೆ ನವೀನ್ ಅವರು ನಮ್ಮನ್ನ ರಂಜಿಸ್ತಾ ಇದ್ದಾರೆ. ಅವರ ಜೊತೆಗೂಡಿ ನಾವೆಲ್ಲರೂ ಕೂಡ ಇಲ್ಲಿ ಕಣ್ ತುಂಬಿಸ್ಕೊಳ್ತಾ ಇದೀವಿ. ಹಣ ಹಾನಿ ಸಾಕ್ತಾ ಇದೆ. ಟೂರ್ನಮೆಂಟ್ನಲ್ಲಿ ಟಿ ಬೇಗೂರು ಗ್ರಾಮ ಪಂಚಾಯಿತಿಗೆ ಸೇರುವ 12 ಬಲಿಷ್ಠ ತಂಡಗಳು ಭಾಗವಹಿಸಿದ್ದವು. ಭಾಗವಹಿಸಿದ 12 ತಂಡಗಳು ಪ್ರಥಮ ಬಹುಮಾನ ಗೆಲ್ಲಬೇಕು ಎಂಬ ಉದ್ದೇಶದಿಂದ ಟೆನಿಸ್ ಬಾಲ್ ಟೂರ್ನಮೆಂಟ್ಗೆ ಎಂಟ್ರಿ ಕೊಟ್ಟರು. ಆದರೆ ಕ್ರಿಕೆಟ್ನಲ್ಲಿ ಲುಕ್ ಮತ್ತು ಆಟಗಾರರ ಶ್ರಮ ಮುಖ್ಯವಾಗುತ್ತದೆ. ಆದರೆ 12 ತಂಡಗಳ ಆಟಗಾರರು ಆಡಿದ ಆಟವನ್ನ ನೋಡಿದ ವೀಕ್ಷಕರು ರೋಮಾಂಚನಗೊಂಡರು. ಈ ರೀತಿ ತಮ್ಮ ಪ್ರದರ್ಶನವನ್ನ ಆಟಗಾರರು ಟೂರ್ನಿಮೆಂಟ್ನಲ್ಲಿ ನೀಡಿದರು. ಹೆಸರುವಾಸಿ ಡಿಜೆ ಆಗಿರುವಂತಹ ಡಿಜೆ ನವೀನ್ ಅವರು ನಮ್ಮನ್ನ ರಂಜಿಸ್ತಾ ಇದ್ದಾರೆ. ಅವರ ಜೊತೆಗೂಡಿ ನಾವೆಲ್ಲರೂ ಕೂಡ ಇಲ್ಲಿ ಕಣ್ ತುಂಬಿಸ್ಕೊಳ್ತಾ ಇದೀವಿ. ಹಣ ಹಾನಿ ಸಾಕ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಯೋಜನೆ ಮಾಡಿದ್ದ
ಟೆನಿಸ್ ಬಾಲು ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಪ್ರಥಮ ಬಹುಮಾನವನ್ನ ಮಾರುಹಳ್ಳಿಯ ಒಯಿ ಈಗಲ್ಸ್ ತಂಡ ಗೆಲುವು ಸಾಧಿಸಿತು. ದ್ವಿತೀಯ ಬಹುಮಾನವನ್ನ ಬೇಗೂರಿನ ಎಸ್ಕೆಟಿ ತಂಡ ಪಡೆದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಬಿಕೆ ಮುನಿರಾಜು, ನಾನು ಮೊದಲಿಗೆ ಟೂರ್ನಿಮೆಂಟ್ನಲ್ಲಿ ಆಯೋಜನೆ ಮಾಡಿದ್ದ ಅಚ್ಚು ಮತ್ತು ಅವರ ಸ್ನೇಹಿತರನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಏಕೆಂದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಅಂತಹ ಪ್ರತಿಭೆಗಳು ಇದ್ದಾರೆ ಎಂಬುದು ನಮಗೆ ಗೊತ್ತಿರಲಿಲ್ಲ. ಆದರೆ ಇಂದು ನಮಗೆ ಅವರು ತೋರಿಸಿಕೊಟ್ಟಿದ್ದಾರೆ ಎಂದರು. ಇವತ್ತು ನಮ್ಮ ಟಿ ಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಕ್ರಿಕೆಟ್ನ ಟೂರ್ನಿಮೆಂಟನ್ನು ಮಾಡಿದ್ರು, ಯಾವುದೇ ತೊಂದರೆ ಇಲ್ಲದೆ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅದನ್ನು ನಮ್ಮ ಮಾರುವಳ್ಳಿ ಟೀಮ್ ಹೊಡೆದಿದ್ದಾರೆ, ನಮ್ಮ ಬೇಗೂರು ಟೀಮು ಸೆಕೆಂಡ್ ಪ್ರೈಸ್ ಹೊಡೆದಿದ್ದಾರೆ, ಕೆಂಪಳ್ಳಿ ತರ್ಡ್ ಪ್ರೈಸ್ ಹೊಡೆದಿದ್ದಾರೆ. ನಮಗೆ ಭಾಳ ಖುಷಿ ಆಗ್ತಿದೆ, ಯಾವುದೇ ತೊಂದರೆ ಇಲ್ಲದೆ ಕ್ರಿಕೆಟ್ ನಡೆದಿದೆ, ಅದರಿಂದ ನಮಗೆ ತುಂಬ ಸಂತೋಷ ಆಗ್ತಿದೆ. ಎಲ್ಲರಿಗೂ ಧನ್ಯವಾದ ಹೇಳಿದ್ರೆ ನೀವು ಪಂದ್ಯವನ್ನು ಸರ್, ಅದು ರೋಮಾಂಚನ, ಒಂಥರ ರೋಚಕ ಅಂತ ರೋಮಾಂಚನ ಅಂತಲೇ ಹೇಳ್ಬೋದು. ಏಕೆಂದರೆ ಭಾಳ ಚೆನ್ನಾಗಿತ್ತು ಪಂದ್ಯ ನೋಡೋದಕ್ಕೆ, ತುಂಬ ಭಾಳ ಇಂಟ್ರೆಸ್ಟ್ ಆಗಿತ್ತು. ನಮಗೂ ಕೂಡ ಕೊನೆಯಲ್ಲಿ ಭಾಳ ಸಂತೋಷ ಆಯಿತು. ನಮ್ಮ ಮಾರುವಳ್ಳಿ ಟೀಮಲ್ಲಿ ನಮ್ಮ ರಂಗಸ್ವಾಮಿಯವರು ಒಂದೇ ಸರಿ ನಾಲ್ಕು ಸಿಕ್ಸನ್, ಒಂದೇ ಓವರಲ್ಲಿ ನಾಲ್ಕು ಸಿಕ್ಸನ್ ಹೊಡೆದು ಈ ಪಂದ್ಯವನ್ನು ಗೆದ್ದಿದ್ದಾರೆ. ಅವರು ಕೂಡ ನಮ್ಮವರೇ, ನಮ್ಮ ಪಂಚಾಯಿತಿ ವ್ಯಾಪ್ತಿಯರೇ, ನಮ್ಮ ಸ್ನೇಹಿತರೆ. ನಮ್ಗೆ ತುಂಬ ಸಂತೋಷ ಆಗ್ತಿದೆ. ಈ ಪಂಚಾಯಿತಿ ವ್ಯಾಪ್ತಿಯಿಂದ ಏನಿವತ್ತು ಈ ಕ್ರಿಕೆಟ್ ಪಂದ್ಯ ನಡೀತು, ನಮ್ಗೆ ತುಂಬ ಖುಷಿ ಆಗ್ತಿದೆ. ಮುಂದಿನ ದಿನದಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಕ್ಕೆ ಇಷ್ಟ. ಸರ್, ನಾನು ಹೇಳಿದ್ನಲ್ಲ, ತುಂಬ ಸಂತೋಷ ಆಗ್ತಿದೆ. ಇಂತಹ ಪ್ರತಿಭೆಗಳು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದ್ದಾರೆ ಅಂದರೆ ಈ ಮುಂದಿನ ದಿನದಲ್ಲಿ ಅವರಿಗೆ ನಾವು ಫುಲ್ ಸಹಕಾರವನ್ನು ಕೊಡ್ತೀವಿ. ಮುಂದೆ ಅವರು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆ ಹೋಗಲಿ, ನಮ್ಮ ಕೈಯಿಂದ ನಮ್ಮ ಶಕ್ತಿ ಮೀರಿ ಎಲ್ಲ ಸಹಕಾರವನ್ನು ಮಾಡ್ತೀವಿ ಅಂತ ನಾನು ಹೇಳಿದೆ. ಸರ್, ಇನ್ನು ಇದೇ ಸಂದರ್ಭದಲ್ಲಿ ಅನೇಕ ಕ್ರೀಡಾಪಟುಗಳು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಪಶ್ಚಿಮ ಶಿಕ್ಷಕ ಕ್ಷೇತ್ರದ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಬಸವರಾಜು ಹೊರಟ್ಟಿಯವರು 8ನೇ ಬಾರಿ ಗೆಲ್ಲುವ ಮೂಲಕ ದೇಶದಲ್ಲೇ ಮೊದಲಿಗರಾಗಿದ್ದಾರೆ. ಸುಮಾರು 42 ವರ್ಷಗಳ ಕಾಲ ಮೇಲ್ಮನೆ ಚುನಾವಣೆಗೆ ಬೇರೆ ಬೇರೆ ಪಕ್ಷಗಳಿಂದ ಸ್ಪರ್ಧೆ ಮಾಡಿ ಗೆದ್ದು ಸೋಲಿಲ್ಲದ ಸರದಾರ ಆಗಿದ್ದಾರೆ. ಫಲಿತಾಂಶದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವ ದಾಖಲೆ ಗೊತ್ತಿಲ್ಲ, 9,566 ಮತಗಳು ಬಂದಿವೆ, ನಮ್ಮ ನಿರೀಕ್ಷೆಯಷ್ಟು ಮತ ಬಂದಿವೆ, 3,600 ಮತಗಳಿಂದ ಗೆದ್ದಿರುವ ಮಾಹಿತಿ ಇದೆ ಎಂದರು. ರಿಟೈರ್ಡ್ ಆಗ ಮಟ್ಟ ಚಾಲಿ ತಗೊಂಡ್ರೆ ಅದಕ್ಕೆ ಅದಕ್ಕೆ ಡಿಫ್ರೆನ್ಸ್ ಏನಿಲ್ಲ, ಕೋರ್ಟ್ ಇದ್ರೆ ಅದು ಏನಾದ್ರ ಹುರುಳಿಲ್ಲ. ಮತ್ತು ಅವೆಲ್ಲ ಏನು ಮಾಡ್ಯಾರ ನಾನು ಇವ್ರದ್ದು ಏನು ಮಾಡೋಕ್ಕೆ ಅವ್ರಿಗೆ ಯಾವುದೇ ರೀತಿಯಿಂದ ಯಾವುದು ವ್ಯಾಲಿಡ್ ರೀಸನ್ ಇಲ್ಲ ಮಾಡ್ಯಾರ. ಅದು ನನಗೆ ಹೆಂಗೆ ಗೊತ್ತು ರೀ ಮುಂದಿನ ದುರ್ಬಳಕೆ ಅಲ್ಲ, ಸಭಾಪತಿ ಪೀಠದ ಕುತ್ತದೊಂದು ಫೋಟೋ ಹಾಕ್ಯಾರ, ಫೋಟೋ ಹಾಕಿದ್ದೆ ಅದು ಏನೋ ದುರ್ಬಳಕೆ ಅಂದಾರೆ, ಅದಕ್ಕೆ ನೋಟಿಸ್ ಕೊಡೋ ಕಾನೂನು ಪ್ರಕಾರ ಏನು ಮಾಡ್ತೀವಿ. ನನಗೆ ಗೊತ್ತಿಲ್ಲರಿ, ಅದು ಡಿಪೆಂಡ್ಸ್ ಅಪಾನ್ ದಿ ಪಾರ್ಟಿ. ನಮ್ಗೆ ಯಾವುದು ಭರವಸೆ ಕೊಟ್ಟಿಲ್ಲ, ನಾನು ಯಾವುದು ಹೇಳಿಲ್ಲ. ಐತಿಹಾಸಿಕ ಗೆಲುವನ್ನು ತಂದುಬಿಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಆ ಶಿಕ್ಷಕರಿಗೆ ಯಾವ ರೀತಿಯಾಗಿ ಋಣ ತೀರಿಸ್ತೀರಾ, ಮಾಡ್ಬೇಕಂತ? ಇದು ಇಲ್ಲಿವರೆಗೆ ನಾನು ಶಿಕ್ಷಕರ ಋಣವನ್ನು ತೀರಿಸುತ್ತಾನೆ ಬಂದೀನಿ. ಇದು ಹೆಂಗಂದ್ರೆ, ಇದೊಂದು ಇಲಾಖೆ ಸಮಸ್ಯಾ ರಹಿತ ಇಲಾಖೆ ಆಗೋಕ್ಕೆ ಸಾಧ್ಯವಿಲ್ಲ. ಮ್ಯಾಗಿನ ದೇವರು ಬಂದರೂ ಆಗೋದಿಲ್ಲ. ಹಂಗೆ ಸಮಸ್ಯೆ ಬರ್ತಾವ ನಮ್ಗೆ ಅಲ್ಲಿಗೆ ಕಟ್ ಮಾಡ್ತೀವಿ, ಬರ್ತಾವ ಕಟ್ ಮಾಡ್ತೀವಿ, ಬರ್ತಾವ ಅವನ್ನೆಲ್ಲ ಅಲ್ಲಿಂದ ಅಲ್ಲಿ ತೀರಿಸ್ಕೊತ ಹೋಗ್ತೀವಿ. ಹಿಂಗಾಗಿ ಇದು ಸಮಸ್ಯೆ ಬಂದಾಗ ಶಿಕ್ಷಕರು ಮತ್ತು ಇಷ್ಟನ್ನ ಅವರು ಇಷ್ಟೆಲ್ಲ ಮಾಡಿದ್ರೆ ಅವ್ರ ಋಣವನ್ನು ತೀರಿಸ್ಬೇಕಂದ್ರೆ ಅವತ್ತಿಂದ ಅವತ್ತು ಅವನ್ನೆಲ್ಲ ಸರಿಪಡಿಸುವಂಥ ಕೆಲಸ ಮಾಡಿ ಅವ್ರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ರಿಂದ ಈ ಸರ್ ನನಗೆ ಅನಿಸ್ಕೊಳ್ತೀನಿ.
ನಮ್ಮ ನಮ್ಮ ಅಭಿಲಾಷೆಗಳನ್ನ ದೇವರು ಈಡೇರಿಸಬೇಕು. ನಮ್ಮ ಕಡೆ ಏನಿದೆ ಅಂದ್ರೆ ದೇವರನ್ನು ಈಡೇರಿಸಬೇಕಲ್ಲ, ಅವ್ರ ಮನಸ್ಸಿನ್ಯಾಗ ಬರಬೇಕಲ್ಲ, ಪಾರ್ಟಿ ಮನಸ್ಸಿನ ಬರಬೇಕು. ದೇವರು ಪಾರ್ಟಿಯವರಿಗೆ ಬುದ್ಧಿ ಕೊಡಬೇಕು. ಏ ಹಂಗ ಇಲ್ಲಿವರೆಗೆ ದಾಖಲೆ ಯಾರು ಇಲ್ಲ, ಇಲ್ಲ ಹೆಚ್ಚು ಆಯ್ಕೆ ಆದವರು ಟಿ ಎನ್ ನರಸಿಂಹಮೂರ್ತಿ ಅತ್ತಿದ್ರು, ಅವರ ಅಸೆಂಬ್ಲಿಂದ ಲೋಕಲ್ ಬಾಡಿಯಿಂದ. ಇನ್ನು ಶಿಕ್ಷಕರ ತಪ್ಪು ಮಾರ್ಕ್ ಹಾಕಿದ್ದು, ಮತಗಳು ತಿರಸ್ಕಾರವಾಗಿವೆ, ನೋಟಾ ಇಲ್ಲ, ಹೀಗಾಗಿ ಈ ರೀತಿ ಮಾಡಿದ್ದಾರೆ. ಭಾರತ ದೇಶದಲ್ಲಿ ಯಾರು 8 ಸಲ ಗೆದ್ದಿಲ್ಲ. ಖರ್ಗೆ 8 ಸಲ ಗೆದ್ದಿದ್ದು, ಮಧ್ಯದಲ್ಲಿ ಅವಧಿ ಮುಗಿದಿದೆ, ನಿರೀಕ್ಷೆಯಂತೆ ಮತಗಳು ಬಂದಿವೆ ಎಂದರು. ಈರಣ್ಣಗೌಡ ಪಾಟೀಲ್, ಅಮೋಕ್ ಟಿವಿ, ಬೈಲಹೊಂಗಲ. ಶಿಡ್ಲಘಟ್ಟ ತಾಲೂಕಿನ ಕನಮಂಗಲ ಗ್ರಾಮದ ಚಿಕ್ಕ ಅಂಚಿನಪ್ಪ ಎಂಬ ವ್ಯಕ್ತಿಯನ್ನ ಅಪಘಾತ ನೆಪದಲ್ಲಿ ಕೊಲೆ ಮಾಡಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ. ಹೀಗೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ತಿಳಿಸಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಿಡ್ಲಘಟ್ಟ ಚೀಮಂಗಲ ರಸ್ತೆಯ ನಾರಾಯಣ ದಾಸರ ಹಳ್ಳಿ ಗೇಟ್ ಆಂಜನೇಯ ಸ್ವಾಮಿ ದೇವಾಲಯ ಸಮೀಪದಲ್ಲಿ ಜೂನ್ 2ರಂದು ನಡೆದಿದ್ದ ಅನುಮಾನಾಸ್ಪದ ಕೊಲೆ ಪ್ರಕರಣವನ್ನು ಚಿಂತಾಮಣಿ ಉಪವಿಭಾಗದ ಎಎಸ್ಪಿ ಕುಶಲ್ ಚೌಕ್ಸೇರವರ ಮಾರ್ಗದರ್ಶನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಧರ್ಮೇಗೌಡರವರ ನೇತೃತ್ವದಲ್ಲಿ ಗ್ರಾಮಾಂತರ ಪಿಎಸ್ಐ ಸತೀಶ್ಗೆ ತಂಡ ಕೊಲೆ ಪ್ರಕರಣವನ್ನು ಭೇದಿಸಿದ್ದಾರೆ. ಆರೋಪಿ ವೆಂಕಟೇಶ್ ಎಂಬ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಕೊಲೆಯಾಗಿರುವ ಚಿಕ್ಕ ಅಂಜಿನಪ್ಪ ಮೊಬೈಲ್ ನಂಬರ್ ಕರೆಗಳ ಜಾಡನ್ನು ಹಿಡಿದು ಮೃತನ ನಂಬರ್ಗೆ ಅನುಮಾನಾಸ್ಪದವಾಗಿ ಕನ್ನಮಂಗಲ ಗ್ರಾಮದ ವೆಂಕಟೇಶ್ ಹಲವು ಬಾರಿ ಕರೆ ಮಾಡಿರುವುದು ಕಂಡುಬಂದಿರುತ್ತದೆ. ಅವನ ಬ್ಯಾಕ್ಗ್ರೌಂಡ್ ಸರ್, ಬ್ಯಾಕ್ಗ್ರೌಂಡ್ ಆತನ ಬ್ಯಾಕ್ಗ್ರೌಂಡ್ ಏನು ಈ ಪ್ರಕರಣದಲ್ಲಿ ಭಾಗಿಯಾಗಿದನೋ ಆತನ ಬ್ಯಾಕ್ಗ್ರೌಂಡ್ ಏನಿದೆ ಅಂತೆ. ಅಂದರೆ ಆತನ ಬ್ಯಾಕ್ಗ್ರೌಂಡ್ ಏನಿಲ್ಲ, ಅವನು ಮಾಮೂಲಿಯಾಗಿ ವ್ಯವಸಾಯ ಮಾಡಿಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಇರ್ತಾನೆ. ಹಿಂದೆ ಏನೇನು ಆತನ ಮೇಲೆ ಪೊಲೀಸ್ ಕೇಸ್ಗಳಲ್ಲಿ ಯಾವುದನ್ನ ಭಾಗಿ ಆತನ ಮೇಲೆ ಯಾವುದೂ ಪೊಲೀಸ್ ಕೇಸ್ ಇರೋದಿಲ್ಲ. ಈಗ ಇವ್ರ ಅಣ್ಣನ ಮೇಲೆ ಒಂದು ಕೇಸ್ ಆಗಿರ್ತದೆ, ಅದರಲ್ಲಿ ಈತ ಸಹಾಯ ಮಾಡಿರ್ತಾನೆ. ಸೊ ಅದರಿಂದ ಸ್ವಲ್ಪ ಈತ ಮತ್ತು ಇವ್ರ ಅಣ್ಣ ಇಬ್ಬರೂ ಕ್ಲೋಸ್ ಆಗಿರ್ತಾರೆ. ಅದೇ ಸಮಯದಲ್ಲಿ ಇವನ್ನ ಕೂಡ ಹೊರಗಡೆ ಹಾಕಿರ್ತಾರೆ, ಮನೆಯಿಂದ ಮಾತಾಡಿಸ್ತಿರೋದಿಲ್ಲ. ಎರಡೆಕರೆ ಜಮೀನು ಕೂಡ ಇರುತ್ತೆ, ಇದನ್ನು ಇವನು ಬರ್ಸ್ಕೊಟ್ಬಿಡ್ತಾನೆ. ಆಮೇಲೆ ನಮ್ಮ ಅಣ್ಣ ಈ ರೀತಿ ಆಗಲಿಕ್ಕೆ ಒಂದು ವೈಷಮ್ಯನ ಕ್ರಿಯೇಟ್ ಮಾಡಲಿಕ್ಕೆ ಇವನೇ ಮೇನ್ ಕಾರಣ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಜಮೀನನ್ನು ತನ್ನ ಅಣ್ಣ ನಾಗೇಶ್ ಅವರ ಜೊತೆ ಮೃತ ಚಿಕ್ಕ ಅಂಜಿನಪ್ಪ ಸೇರಿಕೊಂಡು ಎಲ್ಲಾ ಜಮೀನನ್ನು ಅಣ್ಣ ನಾಗೇಶ್ ಹೆಸರಿಗೆ ಮಾಡಿಸ್ತಾನೆಂದು ತಿಳಿದುಕೊಂಡು ಈ ಕೊಲೆ ಮಾಡಿದ್ದಾನೆ. ಎಫ್ಐಆರ್ ನ ನಿಮಗೆ ಶೇರ್ ಮಾಡ್ತೀನಿ ಆತನಿಗೆ. ಯಾಕಂದ್ರೆ ಈತ ಮೃತ ವ್ಯಕ್ತಿ ಏನಿದ್ದಾನೆ, ಆತ ಸ್ವಲ್ಪ ಊರಿನಲ್ಲಿ ರೆವಿನ್ಯೂ ಮ್ಯಾಟರ್ಸ್ನ ರಿಸಾಲ್ವ್ ಮಾಡ್ತಕ್ಕಂಥದ್ದು, ಆಮೇಲೆ ತಾಲೂಕು ಆಫೀಸು ಆರ್ ಐ ಆಫೀಸ್ನಲ್ಲಿ ಇಲ್ಲೆಲ್ಲ ಹೋಗಿ ಸ್ವಲ್ಪ ಅರ್ಜಿಗಳನ್ನ ಹಾಕೋದು, ಅಥವಾ ಅರ್ಜಿಗಳೇನಾದ್ರು ಇತ್ತು ಅಂತಂದ್ರೆ ಅದನ್ನ ವಿಲೇವಾರಿ ಮಾಡಿಸೋದು, ಪಾಣಿ ಮಾಡಿಸ್ಕೊಡೋದು, ಅಥವಾ ಬೇರೆ ದಾಖಲಾತಿಗಳನ್ನ ಮಾಡಿಸ್ಕೊಡೋದಾಗಿದ್ದರೆ ಮಾಡಿಸೋದು, ಅಥವಾ ಪೊಲೀಸ್ ಸ್ಟೇಷನ್ಸ್ನಲ್ಲಿ ಕೆಲವು ಕೇಸಸ್ಗಳ ಮಧ್ಯೆ ಮಧ್ಯವರ್ಗಕ್ಕೆ ವಹಿಸ್ತಕ್ಕಂಥ ಕೆಲಸನ ಮಾಡ್ತಾ ಇರ್ತೇನೆ. ಸೊ ಇದರಿಂದ ಆತನಿಗೆ ಕೆಲವು ಸ್ನೇಹಿತರು ಕೂಡ ಇರ್ತಾರೆ, ಕೆಲವರು ಎನಿಮೀಸ್ ಕೂಡ ಬೆಳ್ಕೊಂಡಿರ್ತಾರೆ. ಸೊ ಆ ಒಂದು ಆ್ಯಂಗಲ್ನಲ್ಲಿ ಅವರು ಒಂದು 5 ಜನದ ಮೇಲೆ ಕೊಟ್ಟಿದ್ರು, ಮತ್ತು ತನಿಖೆ ಮಾಡಿ ನೋಡ್ಲಾಗಿ ಅವ್ರು ಯಾವುದೂ ಕೃತ್ಯದಲ್ಲಿ ಏನು ಭಾಗಿ ಆಗಿರಲಿಲ್ಲ. ಈತ ಒಬ್ಬ ಯಾರು ವೆಂಕಟೇಶ್ ಅಂತಂದಿದ್ದಾನೆ, ಆತ ಮೇನ್ ಆರೋಪಿ, ಆತನ ಸೆಕ್ಯೂರ್ ಕೂಡ ಮನುಷ್ಯ. ಚಿಕ್ಕ ಅಂಜಿನಪ್ಪ ಬದುಕಿದ್ರೆ ತನಗೆ ಜಮೀನು ಇಲ್ಲದಂತೆ ಮಾಡ್ತಾನೆಂದು ಯೋಚಿಸಿ ಕೊಲೆ ಮಾಡಿದ್ದಾನೆಂದು ಆರೋಪಿ ವೆಂಕಟೇಶ್ ತಪ್ಪು ಒಪ್ಪಿಕೊಂಡಿದ್ದಾನೆ ಎಂದು ತಿಳಿಸಿದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇನ್ನು ಚಿಂತಾಮಣಿ ತಾಲೂಕು ಕಚೇರಿಗೆ ಬರುವ ಯಾವುದೇ ರೀತಿಯ ಕಡಿತವಾಗಲಿ 2 ವಾರಗಳಲ್ಲಿ ವಿಲೇವಾರಿ ಆಗಬೇಕು, ಇಲ್ಲವಾದರೆ ಅಧಿಕಾರಿಗಳನ್ನು ಅಮಾನತು ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಆರ್ ಲತಾ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಚಿಂತಾಮಣಿ ತಾಲೂಕು ಕಚೇರಿಗೆ ಮಂಗಳವಾರ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿ ಆರ್ ಲತಾರವರು ಎಲ್ಲಾ ವಿಭಾಗಗಳ ಕಡತಗಳನ್ನು ಪರಿಶೀಲನೆ ಮಾಡಿ ಎಲ್ಲಾ ವಿಭಾಗಗಳಲ್ಲೂ ಕಡತಗಳು ಹೆಚ್ಚಾಗಿ ಬಾಕಿ ಇರುವುದರಿಂದ ಆರ್ಐವಿಎ ಹಾಗೂ ಶಿರಸ್ತೆದಾರರವರನ್ನ ತರಾಟೆಗೆ ತೆಗೆದುಕೊಂಡರು. ಇನ್ನು ಟಪಾಲು ವಿಭಾಗದಲ್ಲಿ ಸುಮಾರು 2-3 ತಿಂಗಳ ಹಿಂದೆ ಸಲ್ಲಿಸಿರುವ ಅರ್ಜಿಗಳು ವಿಲೇವಾರಿ ಆಗದೇ ಇರುವ ಕಡತಗಳನ್ನು ವೀಕ್ಷಿಸಿದ ಜಿಲ್ಲಾಧಿಕಾರಿಗಳು ಶಿರಸ್ತೆದಾರರವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡು ಅಮಾನತು ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಅಲ್ಲದೆ ಆರ್ಆರ್ಟಿ ವಿಭಾಗದಲ್ಲಿ ಕಳೆದ 6 ತಿಂಗಳ ಹಿಂದೆ ಸಲ್ಲಿಸಿರುವ ಅರ್ಜಿಗಳನ್ನ ಯಾವುದೇ ರೀತಿಯಲ್ಲಿ ಫುಟ್ ಆಫ್ ಮಾಡದ ಕಾರಣ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ತಹಶೀಲ್ದಾರ್ ಅವರಿಗೆ ಶೀಘ್ರವಾಗಿ ವಿಲೆ ಮಾಡುವಂತೆ ಸೂಚಿಸಿದರು. ಅರೆ ಮುಲ್ಕನಾದ್ರು ತಗೋಬೇಕು, ಅವನಿಗೆ ಎಷ್ಟು ಹೋಗಿದೆ ಅದನ್ನ ಬ್ಯಾಕ್ವರ್ಡ್ ಆಗಿ ವರ್ಕ್ ಮಾಡ್ಬೇಕು.
ಸೊ ಆ ರೀತಿ ಏನು ಪ್ರತಿಯೊಂದು ಸೆಕ್ಷನಲ್ಲೂ ಏನು ಅನಾಮಲೀಸ್ ಇದೆ ಅದನ್ನು ಹೇಳಿದ್ದೀವಿ. ತಹಶೀಲ್ದಾರು ಕೆಲಸ ಮಾಡಲಿಕ್ಕೆ ಉತ್ಸುಕರಾಗಿದ್ದಾರೆ. ಸೊ ಅವ್ರಿಗೆ ನಾನು ಡೆಡ್ಲೈನ್ ಕೊಟ್ಟಿದ್ದೀನಿ ಇಷ್ಟು ದಿನದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಖಂಡಿತ ಮಾಡ್ತಾರೆ. ಮತ್ತು ಇದು ರಿಪೀಟ್ ಆಗಿ ಬರ್ತೀವಿ ಮತ್ತೆ ಅಲ್ಲಿ ಅದನ್ನು ಏನು ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದು ಫಾಲೋ ಮಾಡಿದಾರ ಅಂತ ಹೇಳಿದ್ವಿ. ಪ್ರತಿಯೊಬ್ಬರೂ ಕೂಡ ನಾನು ಇಷ್ಟು ದಿನದಲ್ಲಿ ಮುಗಿಸ್ತೀನಿ ಅದು ಇದು ಹೇಳಿದ್ದಾರೆ. ಬರೀ ಬಾಯಿ ಮಾತಿಗೆ ಹೇಳಿದ್ರೆ ಆಗೋದಿಲ್ಲ, ಫೈನಲಿ ಅದು ಆಗಬೇಕಲ್ಲ. ಸೊ ಅದನ್ನು ಕೂಡ ವಿಲ್ ಅಗೇನ್ ಐ ಕಮ್ ಬ್ಯಾಕ್ ಆ್ಯಂಡ್ ಚೆಕ್ ವಾಟ್ ಆಸ್ ಹ್ಯಾಪನ್ ಅಂತ. ಬಿಕಾಸ್ ತಹಶೀಲ್ದಾರ್ ಆಫೀಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಫೀಸ್. ಸೊ ಅಲ್ಲಿ ಎಲ್ಲ ರೈತರುಗಳಿಗೆ ಏನೋ ಒಂದು ಹೋಪ್ಸ್ ಇಟ್ಕೊಂಡು ಬರ್ತಾರೆ, ಅದು ಆಗಬೇಕು. ಬರೀ ಮಾಡ್ತೀವಿ ಗೀಡ್ತೀವಿ ಅಂತ ಏನಿಲ್ಲ, ನಾವು ಕೆಲವು ಮಾಡ್ತೀವಿ ಮಾಡ್ತೀವಿ ಅಂತಾರೆ, ಫೈನಲಿ ಏನು ಮಾಡ್ತಾರೆ ಅನ್ನೋದನ್ನು ಅಗೇನ್ ಐ ವಿಲ್ ರಿಪೀಟ್ ವಿಲ್ ಚೆಕ್ ಏನು ಹೇಳಿದ್ದಾರೆ ಅದನ್ನು ಆಗಿದೆಯಾ ಅಂತ ಹೇಳ್ಬೋದು. ಖಂಡಿತ ಇನ್ನೂ ಬೆಸ್ಟ್ ಏನು ಜನರಿಗೆ ಉಪಯೋಗ ಆಗುವಂಥ ಕಚೇರಿ ಆಗಲಿಕ್ಕೆ ಎಲ್ಲ ಕ್ರಮ. ಇದೇ ವೇಳೆ ತಾಲೂಕು ಕಚೇರಿ ಆವರಣದಲ್ಲಿ ನಿರ್ಮಿಸಿರುವ ಶುದ್ಧ ನೀರಿನ ಘಟಕವನ್ನು ರಿಪೇರಿ ಮಾಡಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡುವಂತೆ ಹಾಗೂ ಸಿಬ್ಬಂದಿಗೆ ಶೌಚಾಲಯ ನಿರ್ಮಾಣ ಮಾಡುವಂತೆ ಸೂಚಿಸಿದರು. ಇನ್ನು ತಾಲೂಕಿನ ಮಾದಮಂಗಳ ಗ್ರಾಮದಲ್ಲಿ ಆಂಜಿ ಎಂಬುವರು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸ್ವಂತ ಜಮೀನು ದಾನ ಮಾಡುತ್ತಿದ್ದರು. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕಂದಾಯ ಅಧಿಕಾರಿಗಳು ಅದನ್ನ ಸದ್ಬಳಕೆ ಮಾಡಿಕೊಂಡು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮುಂದಾಗದಿರುವುದನ್ನ ಜಿಲ್ಲಾಧಿಕಾರಿಗಳಿಗೆ ಮಾದಮಂಗಲ ಆಂಜಿ ಎಂಬುವರು ದೂರು ನೀಡಿದರು. ಈ ವೇಳೆ ರೈತರು ಸಾರ್ವಜನಿಕರು ಹಲವು ದೂರುಗಳನ್ನು ನೀಡಿದರು. ನಾನು ಕೊಡ್ತಾ ಇರೋ ಜಾಗ ಬಂದು ಇನ್ನು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಲೆಕ್ಕಿಗರು ಕೇಂದ್ರ ಸ್ಥಾನಗಳಲ್ಲಿ ಕೆಲಸ ನಿರ್ವಹಿಸುವಂತೆ ಈಗಾಗಲೇ ಸೂಚಿಸಿದ್ದು, ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದ ಅವರು, ಕೆರೆ ಒತ್ತುವರಿ ತೆರವು ಮಾಡಲು ವಿಶೇಷ ತಂಡಗಳನ್ನು ರೂಪಿಸಲಾಗುತ್ತಿದೆ ಎಂದರು. ಪ್ರತಿಯೊಂದು ಸೆಕ್ಷನ್ ಭೇಟಿ ಮಾಡಿದ್ದೀನಿ, ಸುಮಾರು ಇಂಪ್ರೂವ್ಮೆಂಟ್ ಆಗೋದು ಬಾಕಿ ಇದೆ. ನನ್ನ ಪ್ರಕಾರ ತಪಾಲ್ ಸೆಕ್ಷನ್ ಆಗಿರ್ಬೋದು ಅಥವಾ ನಮ್ಮ ಆರ್ ಆರ್ ಟಿ ಸೆಕ್ಷನ್ ಆಗಿರ್ಬೋದು, ಐ ಆಮ್ ನಾಟ್ ಹ್ಯಾಪಿ. ಡೆಫಿನೆಟ್ಲಿ ಅಲ್ಲಿ ಯಾರು ಪೆಂಡಿಂಗ್ ಇಟ್ಟಿದ್ದಾರೆ ಜಾಸ್ತಿ ಅವ್ರನ್ನ ಖಂಡಿತ ನಾನು ಹೆಚ್ಚನ್ನು ತಗೊಳ್ತೀನಿ. ಆಮೇಲೆ ಇಲ್ಲಿ ಈವನ್ನು ನೀರಿಂದೆಲ್ಲ ಸಮಸ್ಯೆ ಇದೆ ಲೋಕಲ್ ಪ್ರಾಬ್ಲಮ್. ಸೊ ಅದರದ್ದು ವ್ಯವಸ್ಥೆ ಮಾಡಬೇಕು ಹೇಳಿದ್ದೀನಿ. ಈವನ್ ಟಾಯ್ಲೆಟ್ ಕೂಡ ಸಮಸ್ಯೆ ಇದೆ, ಅದ್ರ ಬಗ್ಗೆನೂ ಈಗಾಗಲೇ ಮಾತಾಡಿದ್ದೀನಿ, ದಟ್ ವಿಲ್ ಬಿ ಅಟೆಂಡೆಡ್. ಮತ್ತೆ ಓವರಾಲ್ ಏನು ಮಾಡಿದ್ದೀವಿ, ಏನು ಪೆಂಡೆನ್ಸಿ ಇದೆ ಅನ್ನೋದನ್ನ ಇವತ್ತು ನಾವು ನೋಡ್ಸಿದ್ದೀವಿ. ಅಂದರೆ ಓವರಾಲ್ ಎಷ್ಟು ಹಿಂದಿಂದ ಬಾಕಿ ಇದೆ ಎಲ್ಲ. ಒನ್ ಈಸ್ ಈಗ ಹಿಂದಕ್ಕೆ ಹೋಗೋಕ್ಕಾಗಲ್ಲ, ಈಗ ಮೇನ್ ಅಟೆಂಡ್ ಮಾಡಬೇಕು. ಈಗ ಮೇನಾಗಿ ನಾವು ಯಾವಾಗಲೂ ಹೇಳೋದು ಮ್ಯಾಕ್ಸಿಮಮ್ 2 ವಾರದ ಮೇಲೆ ಯಾವುದೇ ಪೇಪರ್ ಸಿಗಬಾರ್ದು ಅಂತ ಹೇಳಿರು. ದಟ್ ಈಸ್ ದ ಇನ್ಸ್ಟ್ರಕ್ಷನ್ ವಿ ಹ್ಯಾವ್ ಗಿವನ್. ಕೆಲವರು ಅದಕ್ಕಿಂತ ಜಾಸ್ತಿ ದಿನ ಪೆಂಡಿಂಗ್ ಇರೋದು ಇಲ್ಲಿ ಕಂಡುಬಂದಿದೆ. ಸೊ ಅದನ್ನು ಲಿಸ್ಟ್ ಔಟ್ ಮಾಡಿ ತಹಶೀಲ್ದಾರ್ಗೆ ಕೂಡ ಹೇಳಿದ್ದೀವಿ. ಒಂದು 2 ದಿನದ ಮೇಲೆ ಇವತ್ತೇ ಆ್ಯಕ್ಷನ್ ಆಗುತ್ತೆ, ಅದು ಯಾರ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ ಬಹುಶಃ ಸಂಜೆ ಅಷ್ಟೊತ್ತಿಗೆ. ಸೊ ಆ ಪೆಂಡೆನ್ಸಿನ ಒಂದು 10 ದಿನದಲ್ಲಿ ಟೈಪ್ ಕೊಟ್ಟಿದ್ದೀನಿ. ಸೊ 10 ದಿನದಲ್ಲಿ ಅದನ್ನೆಲ್ಲ ಅವ್ರು ಅಟೆಂಡ್ ಮಾಡಲೇಬೇಕು. ಮತ್ತು ಅದಷ್ಟೇ ಅಲ್ಲ, ಕೆಲವರು ಟ್ರ್ಯಾಕ್ ಇಟ್ಕೊಂಡಿಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆರ್ ಎ ಡಿ ಕೊಟ್ಟಿದ್ದಾರೆ, ಯಾವ್ದು ಕೊಟ್ಟಿದ್ದಾರೆ ಅನ್ನೋದು ಹಿಂದಿನವ್ರು ಚಾರ್ಜ್ ಕೊಟ್ಟಿಲ್ಲ ಅಂದ್ಬಿಟ್ಟು ಒಂದರೊಬ್ಬರು ಕೇಸ್ ಬಗ್ಗೆ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಸೇರಿದಂತೆ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇನ್ನು ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ದೇಶದಲ್ಲಿ ನಡೆಯುತ್ತಾ ಇರುವ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಕೋಲಾರದ ಅಂತರಗಂಗೆ ಬೆಟ್ಟದ ತಪ್ಪಲಿನ ಪ್ರಕೃತಿಯ ಮಡಿಲಲ್ಲಿ ಆಚರಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ, ಹೀಗೆಂದು ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದರು. ಜಿಲ್ಲಾಡಳಿತ ವತಿಯಿಂದ ನಡೆಯುವ ಯೋಗ ದಿನಾಚರಣೆಯ ಕುರಿತು ತೇರಹಳ್ಳಿ ಬೆಟ್ಟಕ್ಕೆ ಮಂಗಳವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಯೋಗ ಕಾರ್ಯಕ್ರಮವು ಜೂನ್ 21 ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ನಡೆಯಲಿದೆ. ಸುಮಾರು 25,000 ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು. ಇದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದ್ದು, ಜಿಲ್ಲೆಯ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮುಂಬರುವ ವರ್ಷಕ್ಕೆ ಗಿನ್ನಿಸ್ ದಾಖಲೆ ಮಾಡುವ ಪಕ್ಷಾತೀತವಾಗಿ ಮುಂದಾಗಬೇಕು ಎಂದು ಮನವಿ ಮಾಡಿದರು.
ಇನ್ನು ಈ ಬಾರಿಯ ಯೋಗ ದಿನಾಚರಣೆಯನ್ನ ಕಂಡು ಮುಂದಿನ ವರ್ಷ ಬಿಜಿಎಂಎಲ್ ಮೈದಾನದಲ್ಲಿ ಸುಮಾರು 1.50 ಲಕ್ಷ ಜನರನ್ನ ಸೇರಿಸಿ ಗಿನ್ನಿಸ್ ದಾಖಲೆ ಮಾಡಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರನ್ನ ಕರೆಯಲಾಗುತ್ತದೆ. ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿದೆ ಎಂದರು. ಇಂಥ ಜಾಗದಲ್ಲಿ ಯೋಗ ಮಾಡೋದ್ರಿಂದ ಒಳ್ಳೆ ವಾತಾವರಣ, ಒಳ್ಳೆ ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಜಾಗನ ನಾವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ನಮ್ಮ ಜಿಲ್ಲಾಡಳಿತದಿಂದ ಮತ್ತು ನಾವು ನಮ್ಮ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಸುಮಾರು ಒಂದು 60-70 ಲಕ್ಷ ಇದಕ್ಕೆ ಖರ್ಚಾಗ್ತಾ ಇರೋದ್ರಿಂದ ನಮ್ಮ ಆಯುಷ್ ಇಲಾಖೆಯಲ್ಲಿ ಏನು ಸಣ್ಣದಾಗಿ ಹಣ ಇದೆ, ಒಂದು 3.5-4 ಲಕ್ಷ ಇದೆ. ಇನ್ನು ಉಳಿದಿದ್ದನ್ನೆಲ್ಲ ನಾವು ಅದನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಸುಮಾರು 20-25 ಸಾವಿರ ಟಿ ಶರ್ಟ್ಸು ಮತ್ತು ಎಲ್ಲರಿಗೂ ಬರೋಂಥ ಯೋಗಪಟುಗಳಿಗೆ ನಾವು ಮುಳಬಾಗಲು ದೋಸೆ, ಮೆಂತ್ಯಬಾತು ಮತ್ತು ಮಲ್ಲಿಗೆ ಇಡ್ಲಿ ಮತ್ತು ಪಲಾವು, ಮಜ್ಜಿಗೆ ಇದನ್ನೆಲ್ಲ ಕೊಡೋದ್ರ ಮುಖಾಂತರ ಈ ಭಾಗದಲ್ಲಿ ಯೋಗ ಬಲ್ಲವರಿಗೆ ರೋಗವಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ. ಇದನ್ನು ವರ್ಷ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯೋಗ ಅಭ್ಯಾಸದಲ್ಲಿ ತೊಡ್ಕೊಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಯೋಗ ಮಾಡಬೇಕು ಅನ್ನೋ ಒಂದು ಕರೆಯನ್ನು ನಾನು ಇನ್ನು ಇನ್ನು ಬಿಜೆಪಿ ಮುಖಂಡ ಮಾಜಿ ಶಾಸಕ ಮಂಜುನಾಥ್ ಗೌಡ ಮಾತನಾಡಿ, ಯೋಗ ದಿನಾಚರಣೆಯನ್ನ ಕೇವಲ ಒಂದು ದಿನಕ್ಕೆ ಸೀಮಿತಗೊಳಿಸದೆ ಯೋಗ ತರಬೇತಿ ಶಾಲೆಗಳನ್ನ ಪ್ರಾರಂಭಿಸಿ ನಿರಂತರವಾಗಿ ಈ ತರಬೇತಿ ನೀಡುವಂತಾಗಬೇಕು. ಸಂಸದರ ಕಾರ್ಯವೈಖರಿಯನ್ನ ಪಕ್ಷಾತೀತವಾಗಿ ಬೆಂಬಲಿಸಬೇಕಾಗಿದೆ ಎಂದರು. ಇದನ್ನೆಲ್ಲ ಕ್ಲೀನ್ ಮಾಡಿಸಿ ರಿಮೋಟ್ ಪ್ಲೇಸ್ ಅಲ್ಲಿ ಬಂದು ಈ ನೈಸರ್ಗಿಕ ಸವಿಯದೇ ಒಂದು ಖುಷಿ. ಅದರಲ್ಲಿ ಯೋಗ ಮಾಡೋದು ಇಡೀ ಕೋಲಾರ ಜಿಲ್ಲೆಗೆ ಒಂದು ಡೆಡಿಕೇಶನ್ ಅಂತ ಏನು ಮಾಡ್ತಾ ಇದ್ದಾರೆ ಕೆಲಸ, ಯಾರೂ ಮಾಡಿರಲಿಲ್ಲ. ವಿಷಯ ಎಲ್ಲರೂ ಇದಕ್ಕೆಲ್ಲ ನೀವುಗಳು ಸೇರಿ, ಮಾಧ್ಯಮದವರು ಸೇರಿ, ಯೋಗಪಟುಗಳೆಲ್ಲ ಸೇರಿ ಮಾಡೋದ್ರಿಂದ ದೊಡ್ಡ ಸಕ್ಸಸ್ ಆಗುತ್ತೆ. ಒಂದು ಮೆಸೇಜ್ ಕೊಟ್ಟಂಗೆ ಆಗುತ್ತೆ, ನಾವೆಲ್ಲ ಈ ಜಾಗಗಳನ್ನೆಲ್ಲ ಮರ್ತಿದ್ವಿ ಅನಿಸುತ್ತೆ. ಕೋಲಾರಲಿಲ್ಲ ಸಾಕಷ್ಟು ಜನ ನೋಡೇ ಇಲ್ಲ ಈ ಜಾಗನ. ಇದನ್ನು ಒಂದು ಬೆಳಕಲ್ಲಿ ಮುಂದಿನ ದಿನದಲ್ಲೊಂದು ಕ್ರೀಡಾ ಲೋಕಕ್ಕೊಂದು ಅಸೆಟ್ ಆಗುತ್ತೆ ಅಂತ. ಇನ್ನು ಸ್ಥಳಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜ್, ಜಿಲ್ಲಾ ಪಂಚಾಯತ್ ಸಿಇಒ ಯುಕೇಶ್ ಕುಮಾರ್, ಬಿಜೆಪಿ ಜಿಲ್ಲಾ ಅಧ್ಯಕ್ಷ ವೇಣುಗೋಪಾಲ್ ಸೇರಿದಂತೆ ಬಿಜೆಪಿ ಮುಖಂಡ ಕೆಜಿಎಫ್ ಶ್ರೀನಿವಾಸ್ ಅಧಿಕಾರಿಗಳು ಭಾಗವಹಿಸಿ ಪರಿಶೀಲನೆ ನಡೆಸಿದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಇನ್ನು ಜೂನ್ 17ರಂದು ದೇವನಹಳ್ಳಿ ಪಟ್ಟಣದಲ್ಲಿ ಘೋಷಣೆಯಾಗಿರುವ ಬಂದ್ಗೆ ಜೆಡಿಎಸ್ನಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ದೇವನಹಳ್ಳಿಯಲ್ಲಿ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಪಿಎಲ್ಡಿ ಬ್ಯಾಂಕ್ ಸಭಾಂಗಣದಲ್ಲಿ ಚನ್ನರಾಯಪಟ್ಟಣ ನಾಡ ಕಚೇರಿ ಮುಂದೆ ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ 75ನೇ ದಿನಕ್ಕೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ರೈತ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ದೇವನಹಳ್ಳಿ ಪಟ್ಟಣದ ಬಂದ್ಗೆ ಕರೆ ನೀಡಿದ್ದು ತಾಲೂಕು ಜೆಡಿಎಸ್ ವತಿಯಿಂದ ಬೆಂಬಲ ನೀಡುವುದಾಗಿ ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಭೂಮಿಯನ್ನು ಸರ್ಕಾರ ಭೂಸ್ವಾಧೀನಪಡಿಸಲು ಮುಂದಾಗಿದ್ದು ಆಗಿದೆ. 7,000 ಎಕರೆ ಕೃಷಿ ಭೂಮಿಯನ್ನು ಕಳೆದುಕೊಂಡಿರುವ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೃಷಿಯನ್ನೇ ನಂಬಿ ಬದುಕುತ್ತಿರುವ 13 ಹಳ್ಳಿಗಳ ರೈತರು ಜೀವನಾಧಾರವಾಗಿ ಭೂಮಿಯನ್ನು ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಈ ಕೂಡಲೇ ಸರ್ಕಾರವು ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಡಬೇಕು ಎಂದು ಹೇಳಿದರು. ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಏನೇನು ಸಮಸ್ಯೆಗಳಿದೆ ಆಗಿಂದಾಗಿ ನಮ್ಮ ಹೋಬಳಿ ಅಧ್ಯಕ್ಷರಾದಂಥ ಮುಂಡರಾಜ್ ಅಣ್ಣವರು ನಮ್ಮೆಲ್ಲ ಅವರ ಮಾಹಿತಿ ಮೇರೆಗೆ ನಮ್ಮ ತಾಲೂಕು ಅಧ್ಯಕ್ಷರ ಅನುಮತಿ ಪಡೆದು ನಾವೆಲ್ಲರೂ ಕೂಡ ಆ ಧರಣಿಯಲ್ಲಿ ಭಾಗವಹಿಸಿ ಅಲ್ಲಿರ್ತಕ್ಕಂಥ ಜನವಂತ ಸಮಸ್ಯೆಗಳನ್ನು ನಾವು ಮನಸಾರೆ ಕಣ್ಣಾರೆ ಕಂಡಿದ್ದೀವಿ. ಇದ್ರ ಜೊತೆಯಲ್ಲಿ ಹೋರಾಟಕ್ಕೆ ನಾವು ಭಾಗವಹಿಸಿ ಅದರ ನಿಮಗೆ ಸಂಪೂರ್ಣ ಸಹಕಾರ ನಮ್ಮ ಪಕ್ಷದಿರ್ತದೆ ಅಂತೇಳಿ ನಾವು ಈಗಾಗಲೇ ಅವ್ರಿಗೆ ಮನವರಿಕೆ ಮಾಡಿದ್ದೀವಿ. ಅದ್ರ ಪ್ರಕಾರ ಕುಮಾರಸ್ವಾಮಿಯವ್ರನ್ನು ಕೂಡ ನಾವು ಈ ಒಂದು ಮನವಿಯನ್ನು ಕೊಡಬೇಕು, ಅವ್ರನ್ನ ಭೇಟಿ ಮಾಡಬೇಕು ಅಂತ ಒತ್ತಾಯ ನಮಗಿತ್ತು. ನಾವು ಅವತ್ತು ಚಂದ್ರಾಪಟ್ಟಣಕ್ಕೆ ಕುಮಾರಣ್ಣವರು ವಿಜಯಪುರದಿಂದ ನೇರವಾಗಿ ಆಗಮಿಸಿ ಅವ್ರಿಗೆ ಮನವಿಯನ್ನು ಕೊಡಿಸಿದ್ದೀವಿ. ಇದರ ಜೊತೆಯಲ್ಲಿ ರೈತರಿಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇರೋಕ್ಕೆ ಅವರಿಗೆ ನಾವೊಂದು ಶಕ್ತಿ ತುಂಬುವಂಥ ಕೆಲಸವನ್ನು ನಮ್ಮ ಪಕ್ಷದ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾಳೆ ಏನು 75ನೇ ದಿನ ಬಂದ್ಗೆ ವಿಶೇಷವಾಗಿ ದೇವನಹಳ್ಳಿ ಟೌನ್ ಏನು ಬಂದ್ ಮಾಡಬೇಕು ಅಂತ ಅವರು ಯೋಜನೆ ರೂಪಿಸಿದ್ದಾರೆ. ಅದಕ್ಕೆ ನಮ್ಮ ಸಹಕಾರ ಇದೆ ಅಂತೇಳಿ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಗೆ ನಾವೆಲ್ಲ ಸಹಮತ ವ್ಯಕ್ತಪಡಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರ ಅಗತ್ಯವಿದ್ದಾಗ ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಆಗಿಂದಾಗೆ ತೀರ್ಮಾನ ತಗೊಳ್ಳುವಂಥ ಜವಾಬ್ದಾರಿನ ನಮ್ಮ ಪಕ್ಷದ ಅಧ್ಯಕ್ಷರಿಗೆ. ಇನ್ನು ರೈತರ ಪ್ರತಿಭಟನೆಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಮಿಸಿದ್ದು ಸಂಪೂರ್ಣ ಬೆಂಬಲವನ್ನ ನೀಡಿದ್ದಾರೆ. ಇದರಂತೆ ತಾಲೂಕು ಜೆಡಿಎಸ್ ಸಂಪೂರ್ಣ ಬೆಂಬಲ ಸೂಚಿಸುತ್ತೇವೆ ಎಂದು ಹೇಳಿದರು. ಅವರ ಸಂಕಷ್ಟ ಮತ್ತೆ ಅವರಲ್ಲಿ ಇರತಕ್ಕಂಥ ನೋವುಗಳನ್ನ ಹಂಚಿಕೊಳ್ಳದೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು
ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ದುರಂತ ಅಂತ ಭಾವಿಸಿದ್ದೀನಿ. ಆ ರೈತರಿಗೆ ಸಂಪೂರ್ಣ ಬೆಂಬಲ ನಮ್ಮ ಪಕ್ಷದ ವತಿಯಿಂದ ಇದೆ ಅಂತ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಘೋಷಣೆಯನ್ನು ಮಾಡಿದ್ದಾರೆ. ನಾಳೆ ನಡೆಯುವಂಥ ಬಂದ್ನಲ್ಲಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ DMCMS ಪಿ ಎಲ್ ಡಿ ಬ್ಯಾಂಕು ಮತ್ತು ಎಲ್ಲ ಪಂಚಾಯಿತಿ ಸದಸ್ಯರುಗಳು ಅಧ್ಯಕ್ಷರುಗಳು ಮತ್ತು ಎಲ್ಲ ಆಡಳಿತ ಪಕ್ಷದ ನಮ್ಮ ನಿರ್ದೇಶಕರುಗಳು ಎರಡೂ ಪುರಸಭೆಯ ಸದಸ್ಯರುಗಳು ಎಲ್ಲರೂ ಭಾಗವಹಿಸಿ ನಾಳೆ ನಾವು ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ತಮ್ಮ ಮುಖಾಂತರ ಈ ತಾಲೂಕಿನ ಜನತೆಗೆ ತಿಳಿಸುವ ಸಲುವಾಗಿ ಇವತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಮಾಧ್ಯಮ ಒಂದು ಪ್ರೆಸ್ ಮೀಟ್ ಅನ್ನು ಆಯೋಜನೆ ಮಾಡಿದ್ದೀರಿ. ಇದರಲ್ಲಿ ಭಾಗವಹಿಸಿದ್ರಿ. ನಮ್ಮ ಒಂದು ಇಚ್ಛೆ ಇಷ್ಟೇ, ಆ ರೈತರಿಗೆ ಸ್ವಾಧೀನಪಡಿಸ್ಕೊಳ್ಳುವಂಥ ಜಮೀನನ್ನು, ರೈತರು ವ್ಯವಸಾಯಕ್ಕೆ ಯೂಸ್ ಮಾಡುವಂಥ ಜಮೀನನ್ನು ಉಳಿಸ್ಕೊಡ್ಬೇಕು. ಅವರ ಬೇಡಿಕೆ ಏನಿದೆ ಅದಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಈ ತಾಲೂಕಿನ ಶಾಸಕರಾಗಿ ನಾನು ಮನವಿ ಮಾಡ್ಕೊತ ಇದ್ದೀನಿ. ಜೊತೆಗೆ ಸರ್ಕಾರ ಇದನ್ನು ಎಚ್ಚೆತ್ಕೊಂಡು ಈಗಾಗಲೇ ಅವರು ಹೋರಾಟ ಭಾಳ ದಿನಗಳಿಂದ ಮಾಡ್ತಾ ಇರೋದ್ರಿಂದ ಅವ್ರ ಕಡೆ ಗಮನ ಹರಿಸಿ ಯಾವುದಾದ್ರೂ ಒಂದು ಒಂದು ಉತ್ತಮವಾದಂಥ ನಿರ್ಧಾರವನ್ನು ತಗೊಂಡು ರೈತರಿಗೆ ಮನವೊಲಿಸಿ ಆ ಧರಣಿಯನ್ನು ಹಿಂಪಡೆಯೋದಕ್ಕೆ ಸರ್ಕಾರ ಸಹಕಾರ ಕೊಡಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ನಾನು ಮುಂದಿನ ಏನು ಅಧಿವೇಶನದ ಸಂದರ್ಭದಲ್ಲಿ ಏನು ಸಮಸ್ಯೆಗಳು ಏನಿದೆ ಅದನ್ನು ವಿವರವಾಗಿ ಬಿಚ್ಚಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಗಮನ ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ. ಬೆಳಗ್ಗೆ 6 ಸಂಜೆ 6 ಈ ಬಂದ್ ನಡೆಯಲಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕಾರಳ್ಳಿ ಮುನೇಗೌಡ, ತಾಲೂಕು ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಹಾಗೂ ಪಿಎಂಟಿ ಬ್ಯಾಂಕ್ ಅಧ್ಯಕ್ಷ ದೇವರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಹಮೋಕ್ ಟಿವಿ, ದೇವನಹಳ್ಳಿ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.